ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮುರುಘಮಲೆ ಗ್ರಾಮದಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಮನೆಯ ಮೇಲೆ ಪೊಲೀಸರು ದಾಳಿ, ಹಲವರು ವಶಕ್ಕೆ. ಚಿಂತಾಮಣಿ ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಮುರುಘಮಲೆ ಗ್ರಾಮದ ಮನೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆರೋಪಿ ಮಹಿಳೆ ಸೇರಿದಂತೆ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ 5 ಮಂದಿ ಮಹಿಳೆಯರು ಮತ್ತು 2 ಪುರುಷರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸರಿಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಲ್ ಚೌಕ್ಸಿ, ಕೆಂಚಾರಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್, ಕೆಂಚಾರಳ್ಳಿ ಠಾಣೆಯ PSI ನಾರಾಯಣಪ್ಪ ಮತ್ತು ಪುರುಷ ಹಾಗೂ ಮಹಿಳಾ ಸಿಬ್ಬಂದಿ ಬುಧವಾರ ಸಂಜೆ ಮುರುಘಮಲ ಗ್ರಾಮದ ಮನೆಯೊಂದರ ಮೇಲೆ ದಾಳಿ ನಡೆಸಿ ಒಟ್ಟು 7 ಮಂದಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನು ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಮನೆಯ ಮಾಲೀಕ ಹಾಗೂ ವೇಶ್ಯಾವಾಟಿಕೆಯಲ್ಲಿ ನಿರತರಾಗಿದ್ದ ವಿವಿಧ ರಾಜ್ಯದ ಮಹಿಳೆಯರು ಮತ್ತು ಪುರುಷರನ್ನು ಕರೆದೊಯ್ದ ಕೆಂಚಾರಳ್ಳಿ ಠಾಣೆಯ ಪೊಲೀಸರು ಅವರ ವಿಚಾರಣೆ ನಡೆಸುತ್ತಿದ್ದು ಮಧ್ಯರಾತ್ರಿ ವೇಳೆಗೆ ವಿಚಾರಣೆ ನಡೆಸಿದ ನಂತರ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಎಎಸ್ಪಿ ಕುಶಲ್ ಚೌಕ್ಸಿ ದಾಳಿಯ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಪವಿತ್ರ ಯಾತ್ರಾ ಸ್ಥಳವಾದ ಮುರುಘಮಲೆ ಗ್ರಾಮದಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿರುವ ಬಗ್ಗೆ ಸಿಕ್ಕ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ನಡೆಸಿದ್ದು ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. कैंचारली पुलिस लिमिट्स के मुरुघमला गांव में इंफॉर्मेशन मिला था हम लोगों को कि यहां पे वेश्याप्रति हो रहा है और गांव के लोग काफ़ी परेशान हैं. इस तरह का यहां पे अनैतिक काम चल रहा है, इलीगल काम चल रहा है, इससे बहुत परेशान थे, ऐसा हम लोगों को खबर मिला था. तो उसके लिए हम लोगों ने आके CPI कैंचारली के साथ रेड किया है यहाँ पर और सिक्योर किया 3 लड़कियों को. और उसके अलावा जो यहाँ पे उनसे ये काम गलत काम करवा रहे थे उनको भी अरेस्ट किया है और आगे कोशिश करेंगे कि इस तरह का कोई भी काम इस जगह में ना हो, क्योंकि ये पूजनीय स्थान है, यहाँ पे पूजा पाठ के लिए लोग आते हैं और इस तरह का काम होने से यहाँ पे माहौल ख़राब होता है. और कोशिश करेंगे कि इस तरह के काम आगे ना हो और जो इसमें इन्वॉल्व थे उनको ज़्यादा से ज़्यादा सज़ा हो. सर कितने आदमी सर टोटल? अभी टोटल 4 लोग मिले हैं, 2 लेडीज़ हैं और 2 जेंट्स हैं जो उनसे ये काम करवा रहे हैं लेडीज़ से, और 3 लड़कियां हैं जिनको कलकत्ता से लाके इधर पे ये काम करवाया जा रहा है.